वेलकम टू मामा बॉयज। ಶ್ರೀ ರಮೇಶ್ ಕುಲಾರ್ ಪಿಕೆಡಿಬಿ ಆಯುಕ್ತರು, ತಾವೆಲ್ಲರೂ ಕೂಡ ಮಾನ್ಯ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಮೂರ್ತಿಗೆ ಪುಷ್ಪಾರ್ಚನೆ, ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಎಲ್ಲಾ ಪೂಜ್ಯರ ಸಮಾಗಮದೊಂದಿಗೆ ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪುಷ್ಪಾರ್ಚನೆಯೊಂದಿಗೆ ಉದ್ಘಾಟನೆ, ಜೊತೆಗೆ ಜ್ಯೋತಿಯನ್ನ ಬೆಳಗಿಸಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಬಿಕೆಡಿಬಿ ವತಿಯಿಂದ ನಿರ್ಮಾಣವಾಗಿರುವಂತಹ ಕಲ್ಯಾಣ ಮಂಟಪ ಹಾಗೂ ಮಕ್ಕಳ ಉದ್ಯಾನವನ ಮತ್ತು ಸಂಗೀತ ಕಾರಂಜಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಬಸವ ಕಲ್ಯಾಣರ ಐತಿಹಾಸಿಕ ಕೋಟೆಯಲ್ಲಿ ದಿನಾಲು ಲೇಜರ್ ಶೋ ಶರಣರ ಜೀವನ ಕುರಿತು 7 ಗಂಟೆಯಿಂದ 7:30 ನಿರಂತರವಾಗಿ ನಡೀತಾ ಇದೆ. Thank you.
ಬಂದೆ ವೀಕ್ಷಿಸಿದ ಎಲ್ರಿಗೂ ಧನ್ಯವಾದಗಳು. ಇನ್ನು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಂದ ಭಾಷಣ. ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ದುಶ್ಚಣ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಬೆಂಗಳೂರು ಅಂತ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೇನೆ, ತಂದೆ ತಾಯಿಗಳೆಲ್ಲ ಬಹಳ ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ, ಒತ್ತಡದಲ್ಲಿ. ಏಕೆ ನನ್ನ ಮಗ ನಶೆ ಮಾಡ್ತಾ ಇದ್ದಾನೋ ಏನೋ, ದಾರಿ ತಪ್ತಾ ಇದ್ದಾನೋ ಏನೋ, ತರಾಯಿ ಕುಡಿಯುವಂಥದ್ದು, ಆರೋಗ್ಯನೂ ಕೆಟ್ಕೊಂಡು ಕೆಡಿಸ್ಕೊಳ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಯುವಕರಿಗೆ, ಹಿರಿಯರಿಗೆ, ಹಿರಿಯರಿಗೆ, ನಿವೃತ್ತ ಆದಂತವ್ರಿಗೆ ಒಂದು
ಇಷ್ಟಾಧಿಕಾರಿಗಳು ಆದಂತ ಚನ್ನಬಸವಣ್ಣ ಸರ್ ಅವರೇ, ಬೀದರ್ನ ಸಿಆರ್ ಆದಂತ ಶಿಲ್ಪಾ ಮೇಡಮ್ ಅವರೇ, ಹಾಗೂ ಈ ಕಾರ್ಯ ನೋಡಿದ್ರೆ ಸಂಸ್ಥೆಗಳು ಎಲ್ಲ ದೇಶದ ತಾಂಡವಾಗಿದ್ದಾರೆ. ನೋಡಿದ್ರೆ ಪರಗಳೆಲ್ಲ ಖುಷಿಯಾರ ಆದಾಗ ಅವರ ಮುಂದೆ ಬಂದಿಲ್ಲ. ಏನಪ್ಪ ಅಂದ್ರೆ ಮುಂದ್ ಬರ್ನಿ ಕೊರಸ್ತಾ ಮತ್ತ ಏನಪ್ಪ ಅಂದ್ರೆ ಇಲ್ಲಿ ಜುಕಲಿಗಳ ಮಾಮ ಆಡೆ ಬ್ಯಾಡ ಅಂತ ಸೀಟ್ ಹೊಡಿತಾರೆ. ಮತ್ತೆ ನನ್ ಬಡವ ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಏನಪ್ಪ ಚಿಡಿಗಳ ಚಿಡಿಯರು ಅವ್ರ ಅಂಕಲ್ ಅಂಕಲ್ಗೆ ಲಿಕ್ಕರ ಕೈಲಾಕ ಮಸ್ತ್ ಮಾತಾದಾಗ ಯಾಕಂದ್ರೆ ಸೀಟ್ ಹೊಡಿತಾರ ಫರ್ರ ಜೋರ್ ದೊಡ್ಡ ಒಂದೇ ಬಾರ ಅಂಜ್ ಮನೆಗೆ ಹೋಗ್ಬೇಕು ಎಲ್ಲರು ನೋಡ್ರಿ. ಜಗರ್ ಜರ್ಮಂಡಿ ಅವ ಮತ್ತೆ ಅಲ್ಲಿ ನೋಡ್ತಾರೆ.